ಯುಗಾದಿ ದಿನ ಈ ಒಂದು ಕೆಲಸ ಮಾಡಿದ್ರೆ ಸಾಕು, ಸಿರಿ ಸಂಪತ್ತು ಅದೃಷ್ಟ ಕೂಡಿ ಬರುವುದು ಖಂಡಿತ. 18 ಮಾರ್ಚ್ 2018 ಯುಗಾದಿ, ಆ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಸಕಲ ಅಷ್ಟ ಐಶ್ವರ್ಯಗಳು ನಿಮ್ಮದಾಗುತ್ತವೆ, ಅಷ್ಟೆಲ್ಲ ಭೋಗ ಭಾಗ್ಯಗಳು ಬಂದೊದಗುತ್ತವೆ. ಯುಗಾದಿ ವರ್ಷದ ಮೊದಲ ಹಬ್ಬ. ಈ ಯುಗಾದಿ ಹಬ್ಬದ ದಿನ ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಆರಂಭಿಸಿದನೆಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ. ಪುರಾಣಗಳ ಪ್ರಕಾರ ನಮಗೆ ಒಂದು ವರ್ಷವಾದರೆ ಬ್ರಹ್ಮದೇವನಿಗೆ ಒಂದು ದಿನ, ಅಂದ್ರೆ ಯುಗಾದಿಯಿಂದ ಬ್ರಹ್ಮದೇವನಿಗೆ ಒಂದು ದಿನ ಆರಂಭವಾಗುತ್ತದಂತೆ. ಅದೇ ವಿಧವಾಗಿ ಪುರಾಣಗಳ ಪ್ರಕಾರ ಈ ರೀತಿಯಾಗಿ ಹೇಳಲಾಗುತ್ತದೆ. ಸೋಮಕಾಸುರನೆಂಬ ರಾಕ್ಷಸನು ವೇದ ಬ್ರಹ್ಮನಿಂದ ವೇದಗಳನ್ನ ಪುರಾಣಗಳನ್ನ ಕದಿಯುತ್ತಾನೆ. ಹಾಗೆ ಕದ್ದ ವೇದಗಳನ್ನು ಸೋಮಕಾಸುರನು ತೆಗೆದುಕೊಂಡು ಹೋಗಿ ಪಾತಾಳದಲ್ಲಿ, ಅಂದ್ರೆ ಸಮುದ್ರದ ಆಳದಲ್ಲಿ ಅಡಗಿಕೊಳ್ಳುತ್ತಾನೆ. ದಿಕ್ಕು ತೋಚದ ಬ್ರಹ್ಮನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣು ಮತ್ಸ್ಯಾವತಾರ ತಾಳಿ ಪಾತಾಳಕ್ಕಿಳಿದು ಸೋಮಕಾಸುರನನ್ನ ವಧಿಸಿ ಆ ವೇದಗಳನ್ನ ಪುರಾಣಗಳನ್ನ ಮರಳಿ ಬ್ರಹ್ಮನಿಗೆ ನೀಡುತ್ತಾನೆ. ಹೀಗೆ ಅಂದಿನಿಂದ ಮತ್ತೆ ಸೃಷ್ಟಿ ಕಾರ್ಯ ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತಿದೆ ಪುರಾಣಗಳಲ್ಲಿ. ಯುಗಾದಿಯಂದು ಮಾಡುವ ತಲೆಸ್ನಾನವು ತುಂಬಾ ಮಹತ್ವದ್ದು, ಅಷ್ಟೆಲ್ಲ ಸಾಕಷ್ಟು ಪ್ರತ್ಯೇಕತೆಯಿಂದ ಕೂಡಿದೆ ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಆ ದಿನ ನೀರಿನಲ್ಲಿ ಗಂಗೆ, ತೈಲ ಅಂದ್ರೆ ಎಣ್ಣೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾರಂತೆ. ಅದಕ್ಕೆ ಆ ದಿನ ತೈಲ ಅಭ್ಯಂಜನ ಮಾಡಿದ್ರೆ ಲಕ್ಷ್ಮಿಯ ಹಾಗೂ ಗಂಗೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಎಣ್ಣೆ ಸ್ನಾನವನ್ನ ನಾವು ಪ್ರತಿ ಹಬ್ಬಕ್ಕೂ ಮಾಡ್ತೇವೆ. ಹಾಗೆಯೇ ಯುಗಾದಿಯಂದು ಪ್ರಥಮ ವಿಧಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಮಾಡಬೇಕಾದದ್ದು ಎಣ್ಣೆ ಸ್ನಾನ. ಈ ಒಂದು ಕೆಲಸ ಮಾಡಿದ್ರೆ ಸಾಕು ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಕೃಪೆ ಉಂಟಾಗುತ್ತದೆ. ಅದರಿಂದ ಸಿರಿ ಸಂಪತ್ತು ಸಮೃದ್ಧಿ ಆಗೋದೇ ಅಲ್ಲದೆ ನಮಗೆ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ ಎಂದು ಹೇಳುತ್ತಿದ್ದಾರೆ ಶಾಸ್ತ್ರಕಾರರು. ಯುಗಾದಿ ಹಬ್ಬದಲ್ಲಿ ಶಾಸ್ತ್ರೀಯ ಅಂಶಗಳು ಅಡಗಿವೆ, ವೈಜ್ಞಾನಿಕ ಅಂಶಗಳು ಕೂಡ ಅಡಗಿವೆ. ಈ ಪರ್ವವು ವಸಂತ ಋತುವಿನಲ್ಲಿ ಬರುವುದರಿಂದ ವಸಂತೋತ್ಸವ ಎಂದು ಕೂಡ ನಾವು ಆಚರಿಸುವುದುಂಟು. ಅನೇಕ ಬಗೆಯ ವಿಷ ಜ್ವರಗಳು, ಗೊಬ್ಬರ, ದೇವಿ ಬಿಡುವುದು, ಹೀಗೆ ಅನೇಕ ಬಗೆಯ ವ್ಯಾಧಿಗಳು, ಜ್ವರಗಳು ವಾತಾವರಣದಲ್ಲಿ ಬರುವಂತಹ ಬದಲಾವಣೆಗಳಿಂದ ಸಂಭವಿಸುವಂತಹವು. ಇವು ಮನುಷ್ಯರ ಮೇಲೆ ಸಾಕಷ್ಟು ಪ್ರಭಾವವನ್ನ ತೋರೋದಲ್ಲದೆ ಆ ಪ್ರಭಾವ ತೀವ್ರವಾಗಿಯೇ ಇರುತ್ತದೆ. ಇಂತಹ ಕಾಲದಲ್ಲಿ ಆರೋಗ್ಯದ ರಕ್ಷಣೆ ಅತ್ಯಗತ್ಯ. ಇನ್ನು ಯುಗಾದಿ ಹಬ್ಬದ ಹಿಂದಿರುವ ವೈಜ್ಞಾನಿಕ ಅಂಶ ಏನಪ್ಪಾ ಅಂದ್ರೆ ಯುಗಾದಿ ಎಂದು ತಯಾರಿಸುವ ಬೇವು ಬೆಲ್ಲ ಕೇವಲ ಸಿಹಿ ಮತ್ತು ಕಹಿಯ ಬೆರಕೆಯ ಮಾತ್ರವೇ ಅಲ್ಲದೆ ಅದೊಂದು ದಿವ್ಯ ಪರಮ ಔಷಧ ದೇಹಕ್ಕೆ. ಹೀಗೆ ಈ ಬೇವು ಬೆಲ್ಲ ಮಿಶ್ರಣವನ್ನ ಕೇವಲ ಯುಗಾದಿ ದಿನ, ಒಂದೇ ದಿನ ಅಲ್ಲ, ಯುಗಾದಿಯಿಂದ ಹಿಡಿದು ಶ್ರೀರಾಮನವಮಿಯವರೆಗೆ ಇಲ್ಲವೇ ಚೈತ್ರದ ಹುಣ್ಣಿಮೆಯವರೆಗೆ ಸೇವಿಸಿದ್ರೆ ಇದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ ಎಂದು ಹೇಳುತ್ತಿದ್ದಾರೆ ವೈಜ್ಞಾನಿಕರು ಕೂಡ. ಹೀಗೆ ಸತತವಾಗಿ 15 ದಿನಗಳ ಕಾಲ ಬೇವು ಬೆಲ್ಲ ಸೇವಿಸೋದ್ರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ಬೇವು ಬೆಲ್ಲದಲ್ಲಿ ಉಪಯೋಗಿಸಿರುವಂತಹ ಬೇವು ಹೊಟ್ಟೆಯಲ್ಲಿರುವ ಜಂತುಗಳನ್ನ ನಾಶಪಡಿಸಿ ದೇಹವನ್ನ ಶುದ್ಧೀಕರಿಸುತ್ತದೆ. ಹಾಗೆಯೇ ಕೆಲವು ವಿಷ ಜ್ವರಗಳು ಬರದಂತೆ ಇದು ತಡೆಗಟ್ಟುತ್ತದೆ. ಕಫ ಪಿತ್ತ ವಾತವನ್ನ ಹೊಡೆದೋಡಿಸುತ್ತದೆ. ಆ ಶಕ್ತಿ ಕೇವಲ ಬೇವಿಗೆ ಮಾತ್ರವೇ ಇದೆ. ಯುಗಾದಿ ಹಬ್ಬ ಅಂದ್ರೆ ಮನೆಗಳನ್ನ ಶುಚಿಯಾಗಿಸಿಕೊಂಡು ಶುಭ್ರ ಮಾಡಿಕೊಳ್ಳುವುದು ಅನಾದಿ ಕಾಲದಿಂದಲೂ ಬಂದಿರುವಂತಹ ಒಂದು ಪದ್ಧತಿ. ಹೀಗೆ ಶುಚಿ ಶುಭ್ರತೆ ಮಾಡಿಕೊಳ್ಳೋದ್ರಿಂದ ಕಸ ಕಡ್ಡಿ ಮಾಲಿನ್ಯ ಹೊರಗೆ ಹಾಕಲಾಗುತ್ತದೆ. ಅಷ್ಟೇ ಅಲ್ಲ, ಹಬ್ಬದ ದಿನ ಬಾಗಿಲುಗಳಿಗೆ ತಳಿರು ತೋರಣಗಳನ್ನ ಕಟ್ಟಿ ಹೂಗಳಿಂದ ಅಲಂಕರಿಸುವುದು ಕೇವಲ ಕಣ್ಣುಗಳಿಗೆ ನೀಡುವ ಹಬ್ಬ ಅಲ್ಲ. ಇದರಿಂದ ರೋಗಕಾರಕ ಕ್ರಿಮಿಗಳನ್ನ ಒಳಗೆ ಪ್ರವೇಶಿಸದಂತೆ ಮಾವಿನ ಎಲೆಗಳು ತಡೆಗಟ್ಟುತ್ತವೆ. ಹೀಗೆ ಯುಗಾದಿ ಹಬ್ಬದಂದು ನಾವು ಆಚರಿಸುವ ಪ್ರತಿಯೊಂದು ಅಂಶಗಳಲ್ಲೂ ಒಂದೊಂದು ಪ್ರತ್ಯೇಕತೆ ಅಡಗಿದೆ. ಯುಗಾದಿಯ ಬೇವು ಬೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯುಗಾದಿಯ ಸ್ನಾನ ಶರೀರದಲ್ಲಿನ ವಿಷ ಹಾಗೂ ಮಾಲಿನ್ಯವನ್ನ ತೊಲಗಿಸುತ್ತದೆ. ಇನ್ನು ಮನೆಯ ಶುಚಿ ಶುಭ್ರತೆ ವಾತಾವರಣದಲ್ಲಿ ಪರಿಶುಭ್ರತೆಯನ್ನ ಉಂಟು ಮಾಡುತ್ತದೆ. ತಳಿರು ತೋರಣಗಳು ಸಾಂಕ್ರಾಮಿಕ ರೋಗಗಳನ್ನ ಹೊಡೆದೋಡಿಸುತ್ತವೆ. ಈ ರೀತಿಯಾಗಿ ಈ ಒಂದು ಚಿಕ್ಕ ಕೆಲಸವನ್ನ ನಾವು ಮಾಡಿಕೊಳ್ಳೋದ್ರಿಂದ ಯುಗಾದಿಯ ಸಂಪೂರ್ಣ ಯುಗಾದಿಯನ್ನ ನಾವು ಆಚರಿಸಿದಂತೆ ಅಲ್ವೇ. ಇಂತಹ ಒಳ್ಳೆ ವಿಷಯಗಳನ್ನ ನೀವು ಒಬ್ಬರೇ ತಿಳಿದುಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.